ಸೊ ಬಾಲ್ ಜನ ಫೋನ್ ಹಚ್ತಾ ಇದ್ದೀರಾ ಸರ್, ಒಂದು ರಿಸಲ್ಟ್ ಲಿಂಕ್ ಕಳಿಸಿ ಮತ್ತೆ ಟೈಮ್ ಆಯ್ತು ಸರ್ 4 ಗಂಟೆ, ಸೊ ಪ್ಲೀಸ್ ಜಲ್ದಿನ ಒಂದು ಲಿಂಕ್ ಕಳಿಸಿ, ನಂಗೆ ಗಾಬರಿ ಆಗ್ತಾ ಇದೆ, ಯಾವ ಕಾಲೇಜ್ ಸಿಕ್ಕಿದೆ ಕೇಳ್ತಾ ಇದ್ರು. ಸೊ ವಿದ್ಯಾರ್ಥಿಗಳೇ, ಇದಕ್ಕೆ ಒಳಗೆ ನಿಮ್ಗೆ ಅಪ್ಡೇಟ್ ಇರುತ್ತೆ. ಸೊ ಪದೇ ಪದೇ ರಿಫ್ರೆಶ್ ಮಾಡಿ ಈ ಒಂದು ವೆಬ್ಸೈಟ್ ಅನ್ನ, ನಿಮಗೆ ಅಲ್ಲಿ ರಿಸಲ್ಟ್ ಕೂಡ ಅವೈಲೇಬಲ್ ಆಗುತ್ತೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತ ತೋರಿಸ್ತಾ ಇರುತ್ತೆ. ಸೊ ಇವಾಗ ಸ್ವಲ್ಪ ವೇಟ್ ಮಾಡಿ ಇನ್ನೊಂದು 2 ಸೆಕೆಂಡ್ ರಿಫ್ರೆಶ್ ಮಾಡಿ, ಕೆಲವೊಬ್ಬರಿಗೆ ಸರ್ವರ್ ಎರರ್ ಅಂತ ತೋರಿಸ್ತಾ ಇದೆ. ಸೊ ಅಂತ ಸರ್ವರ್ ಎರರ್ ಇದ್ರೆ ಅದನ್ನ ಬೇರೆ ಒಂದು ಕ್ರೋಮ್ ಬ್ರೌಸರ್ದಲ್ಲಿ ಓಪನ್ ಮಾಡಿ ನೋಡಿ ವಿದ್ಯಾರ್ಥಿ, ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಇರ್ತಾವೆ. ಸೊ ಇವಾಗ ಕ್ರೋಮ್ ಬ್ರೌಸರ್ದಲ್ಲಿ ಯೂಸ್ ಮಾಡಿ ಹೋಗ್ಬೇಡಿ, ಫೈರ್ ಫಾಕ್ಸ್ ಅಂತ ಹೇಳಿದ್ದೇನೆ, ಅಲ್ಲಿ ಕೂಡ ಅದನ್ನ ರಿಫ್ರೆಶ್ ಮಾಡಿ. ಮತ್ತೆ ಇವಾಗ ಇವನ್ ಚಾಯ್ಸಸ್ ಬಗ್ಗೆ ಕೇಳ್ತಾ ಇದ್ರು, ಚಾಯ್ಸಸ್ ವಿದ್ಯಾರ್ಥಿಗಳು ನಾಳೆ ನೀವು ಕೊಡ್ಬೋದು, ಇವಾಗ ಮಾಡ್ಲಿಕ್ಕೆ ಬರಲ್ಲ, ಇವತ್ತು ಬರೀ ರಿಸಲ್ಟ್ ದಿನ. ಸೊ ನಾಳೆ ನೀವು ಚಾಯ್ಸಸ್ ಕೊಡ್ಬೋದು, ನಾಡಿದ್ದು ನೀವು ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಬೋದು, ಮತ್ತೆ ಕೆ ಎದವರಿಗೆ ಹೋಗಿ ನೀವು ಸಬ್ಮಿಟ್ ಮಾಡಿದ್ದೇನೆ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನೀವು ಮಾಡ್ಕೋಬಹುದು ವಿದ್ಯಾರ್ಥಿಗಳು. ಓಕೆ, ಸೊ ಭಾಳ ಜನ ಚಾಯ್ಸಸ್ ಬಗ್ಗೆ ಕೇಳ್ತಾ ಇದ್ರು. ಸೊ ನಾಳೆ ಓಕೆ, ನಾಳೆ ನೀವು ಚಾಯ್ಸಸ್ ಅನ್ನ ಎಂಟ್ರಿ ಮಾಡ್ಬೋದು. ಸೊ ಅವರು ಒಂದು ಆಸ್ ಪರ್ ಸ್ಕೆಡ್ಯೂಲ್ ನಿಮಗೆ ಇನ್ಫಾರ್ಮೇಶನ್ ನೀಡ್ತೇನೆ, ಇವತ್ತು ಸಂಜೆಗೆ ಲೈವ್ ಬಂದು ನಿಮ್ ಜೊತೆ ಮಾತಾಡ್ತೇನೆ. ಆಸ್ ಪರ್ ಸ್ಕೆಡ್ಯೂಲ್ ಏನು ಕೊಟ್ಟಿದ್ದಾರೆ ಅದನ್ನ ಇನ್ನೊಂದ್ಸತಿ ರೀಡ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಶೇರ್ ಮಾಡೋಣಂತೆ. ಓಕೆ, ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಭಾಳ ಜನಕ್ಕೆ ಕೆಲವೊಬ್ಬರು ಸೆಂಡ್ ಮಾಡ್ತಾ ಇದ್ರು ನನಗೆ, ಸರ್ ನನಗೆ ಈ ಕಾಲೇಜ್ ಸಿಕ್ಕಿದೆ ಅಂತ. ಸೊ ಅದು ಸರ್ವರ್ ಯಾರು ತೋರಿಸ್ತಾ ಇರುತ್ತೆ, ಕೆಲವೊಬ್ಬರು ಮೊಬೈಲ್ದಲ್ಲಿ ಅಪ್ಡೇಟ್ ಆಗಿರಲ್ಲ. ಸ್ವಲ್ಪ ವೇಟ್ ಮಾಡಿ, ಇನ್ನೊಂದ್ಸತಿ ರಿಫ್ರೆಶ್ ಮಾಡಿ. ಓಕೆ, ಆ ಪೇಜನ್ನು ತೆಗೆದು ಹೊಸ ಪೇಜನ್ನು ಇದು ಮಾಡಿಕೊಂಡು ಸಾಫ್ಟ್ವೇರ್ ಅನಲೈಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಎಸ್.